ಈ ದಿನ ಲೋಕಸಂಚಾರ ಕನ್ನಡದ ಕಿಟಕಿಯಿಂದ ನಾನಾ ದೇಶಗಳ ಆಗುಹೋಗುಗಳಲ್ಲೊಂದು ಇನುಕು ನೋಟಕ್ಕೆ ಸ್ವಾಗತ. ನಾನು ಸಪ್ನ. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಕಾಲ್ತುಳಿತ ಸಂಭವಿಸಿ 121 ಜನರು ಸಾವನ್ನಪ್ಪಿದ್ದಾರೆ. ಈ ಘಟನೆಯ ಬಗ್ಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸಂತಾಪ ಸೂಚಿಸಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪುಟಿನ್ ಸಂದೇಶನ ಕಳುಹಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಸಂಭವಿಸಿದ ಭೀಕರ ಅಪಘಾತದ ಬಗ್ಗೆ ಅತ್ಯಂತ ಪ್ರಾಮಾಣಿಕ ಸಂತಾಪವನ್ನು ದಯವಿಟ್ಟು ಸ್ವೀಕರಿಸಿ, ದಯವಿಟ್ಟು ಮೃತರ ಹತ್ತಿರದ ಮತ್ತು ಆತ್ಮೀಯರಿಗೆ ಸಹಾನುಭೂತಿ ಮತ್ತು ಬೆಂಬಲದ ಮಾತುಗಳನ್ನು ತಿಳಿಸಿ, ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಿ ಅಂತ ಹಾರೈಸುತ್ತೇವೆ ಅಂತ ರಷ್ಯಾ ಅಧ್ಯಕ್ಷರು ಹೇಳಿದ್ದಾರೆ. ಧಾರ್ಮಿಕ ಬೋಧಕ ಭೋಲೆ ಬಾಬಾ ಆಯೋಜಿಸಿದ್ದ ಧಾರ್ಮಿಕ ಕಾರ್ಯಕ್ರಮವಾದ ಸತ್ಸಂಗಕ್ಕಾಗಿ ಹತ್ರಾಸ್ ಜಿಲ್ಲೆಯ ಸಿಕಂದ್ರ ರಾವು ಪ್ರದೇಶದ ರಾತ್ರಿ ಬಾನ್ಪುರ್ ಗ್ರಾಮದಲ್ಲಿ ವಿಶೇಷವಾಗಿ ಹಾಕಲಾದ ಟೆಂಟ್ನಲ್ಲಿ ಮಂಗಳವಾರ ಸಾವಿರಾರು ಜನರು ಜಮಾಯಿಸಿದಾಗ ಕಾಲ್ತುಳಿತ ಸಂಭವಿಸಿದೆ. ಉತ್ತರ ಕ್ಯಾಲಿಫೋರ್ನಿಯಾದಲ್ಲಿ ಕಾಡ್ಗಿಚ್ಚು ವ್ಯಾಪಿಸಿದ್ದು ಬೆಂಕಿನ ನಂದಿಸೋದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಹೆಲಿಕಾಪ್ಟರ್ ಮೂಲಕ ನೀರನ್ನು ಸುರಿಸ್ತಾ ಇದ್ದಾರೆ. ಬೆಂಕಿ ವಸತಿ ಪ್ರದೇಶ ಮನೆಗಳಿಗೆ ಪಸರಿಸದಂತೆ ತಡೆದಿದ್ದಾರೆ. ಆದರೆ ಕಾಡ್ಗಿಚ್ಚಿನಿಂದಾಗಿ ರಾಜ್ಯದಲ್ಲಿ ಶಾಖವು ತೀವ್ರವಾಗಿ ಹೆಚ್ಚಾಗಿದೆ. ಸುಮಾರು 26,000 ಜನರನ್ನು ಸ್ಥಳಾಂತರಿಸಲಾಗಿದೆ. ಮೊದಲಿಗೆ ಮಂಗಳವಾರ ಮಧ್ಯಾಹ್ನ ಉತ್ತರ ಕ್ಯಾಲಿಫೋರ್ನಿಯಾದ ಸ್ಯಾಕ್ರಮೆಂಟೋದ ಬುಟ್ಟೆ ಕೌಂಟಿಯ ಓರೋವಿಲ್ಲೋ ನಗರದ ಬಳಿ ಬೆಂಕಿ ಕಾಣಿಸಿಕೊಂಡಿತ್ತು. ಬಳಿಕ ಬೆಂಕಿಯು 14 ಚದುರ ಕಿಲೋಮೀಟರ್ ವ್ಯಾಪಿಸಿಕೊಂಡಿದೆ. ಇದರಿಂದಾಗಿ ಇಡೀ ಸ್ಯಾಕ್ರಮೆಂಟೋ ಪ್ರದೇಶ ಹೊಗೆಯಿಂದ ಆವೃತಗೊಂಡಿದೆ. ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅವರನ್ನ ಭೇಟಿಯಾಗಿ ಮಾತುಕತೆನ ನಡೆಸಿದ್ರು. ಕಜಕಸ್ತಾನದಲ್ಲಿ ನಡೀತಾ ಇರೋ ಶಾಂಘೈ ಸಹಕಾರ ಸಂಸ್ಥೆಯ ನಾಯಕರ ವಾರ್ಷಿಕ ಸಭೆಯ ವೇಳೆ ಈ ಭೇಟಿ ನಡೆದಿದೆ. ಈ ಕುರಿತು ಭಾರತೀಯ ವಿದೇಶಾಂಗ ಸಚಿವಾಲಯ ಮಾಹಿತಿನ ಹಂಚಿಕೊಂಡಿದೆ. 2020 ಈಚೆಗೆ ಭಾರತ ಚೀನಾ ಮಧ್ಯೆ ಪೂರ್ವ ಲಡಾಖ್ ಸೇರಿದಂತೆ ವಾಸ್ತವಿಕ ಗಡಿ ನಿಯಂತ್ರಣ ರೇಖೆಯಲ್ಲಿ ಗಡಿ ವಿವಾದ ಉಲ್ಬಣಿಸಿದೆ. ಈ ಹಿನ್ನೆಲೆಯಲ್ಲಿ ಈ ಭೇಟಿ ಹೆಚ್ಚಿನ ಮಹತ್ವನ ಗಿಟ್ಟಿಸಿಕೊಂಡಿದೆ. ಆಸ್ಥಾನದಲ್ಲಿರುವ ಮಹಾತ್ಮ ಗಾಂಧಿ ಅವರ ಪುತ್ಥಳಿಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಬುಧವಾರ ನಮನ ಸಲ್ಲಿಸಿದರು. ಅಲ್ಲದೆ ಹಲವು ಜಾಗತಿಕ ನಾಯಕರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಅಮೆರಿಕಾದ ಅಧ್ಯಕ್ಷೀಯ ಚುನಾವಣೆ 2024 ನವೆಂಬರ್ 5 ನಡೆಯಲಿದೆ. ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾಗಿ ಅಮೆರಿಕಾದ ಅಧ್ಯಕ್ಷ ಜೋ ಬೈಡನ್ ಅವರು ಸ್ಪರ್ಧೆಯಲ್ಲಿ ಇರಲಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅಮೆರಿಕಾದ ಅಧ್ಯಕ್ಷ ಜೋ ಬೈಡನ್ ಅವರು, ಅಧ್ಯಕ್ಷೀಯ ಚುನಾವಣೆಯಲ್ಲಿ ನಾನೇ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾಗಿದ್ದು ಸ್ಪರ್ಧೆಯಿಂದ ಹಿಂಜರಿಯೋದಕ್ಕೆ ನನ್ನ ಮೇಲೆ ಯಾವುದೇ ರೀತಿಯ ಒತ್ತಡ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಕೊನೆವರೆಗೂ ಕೂಡ ನಾನು ರೇಸ್ನಲ್ಲಿದ್ದೇನೆ, ಈ ಬಾರಿ ಚುನಾವಣೆಯಲ್ಲಿ ನಾವು ಗೆಲ್ಲಲಿದ್ದೇವೆ ಅಂತ ಆತ್ಮವಿಶ್ವಾಸನ ವ್ಯಕ್ತಪಡಿಸಿದ್ದಾರೆ. ನಾನು ಈ ಕೆಲಸವನ್ನ ಮಾಡಬಲ್ಲೆ ಅಂತ ನಂಬಿಕೆ ಇಲ್ದಿದ್ರೆ ಮತ್ತೆ ಸ್ಪರ್ಧೆ ಮಾಡ್ತಾ ಇರಲಿಲ್ಲ. ನಾವು ಮತ್ತೆ ಹೋರಾಡಲಿದ್ದು ಮತ್ತಷ್ಟು ಕಠಿಣ ಪರಿಶ್ರಮನ ವಹಿಸಲಿದ್ದೇವೆ. 2020 ಟ್ರಂಪ್ ಅವರನ್ನ ಸೋಲಿಸಿದಂತೆ 2024 ಸೋಲಿಸಲಿದ್ದೇವೆ. ಅದು ಅಷ್ಟು ಸುಲಭ ಅಲ್ಲ, ಇದಕ್ಕಾಗಿ ನಿಮ್ಮೆಲ್ಲರ ಬೆಂಬಲದ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ಟ್ರಂಪ್ ಅವರ ಜೊತೆಗಿನ ಮುಖಾಮುಖಿ ಚರ್ಚೆಯಲ್ಲಿ ಹಿನ್ನಡೆ ಅನುಭವಿಸಿದ ಬಳಿಕ ಡೆಮಾಕ್ರೆಟಿಕ್ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಮೂಡಿದ್ದು, ಜೋ ಬೈಡನ್ ಅವರು ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಿಂದ ಹಿಂದೆ ಸರಿಬೇಕು ಅಂತ ಪಕ್ಷದ ನಾಯಕರೇ ಅಭಿಪ್ರಾಯ ಪಡ್ತಾರೆ ಅಂತ ವರದಿಯಾಗಿತ್ತು. ಒಂದು ವೇಳೆ ಈ ಬಾರಿಯ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಜೋ ಬೈಡನ್ ಅವರು ಗೆದ್ರೆ 81 ಬೈಡನ್ ಅಮೆರಿಕದ ಇತಿಹಾಸದಲ್ಲೇನೆ ಅಧ್ಯಕ್ಷರಾಗಿ ಆಯ್ಕೆಯಾದ ಅತಿ ಹಿರಿಯ ವ್ಯಕ್ತಿ ಅಂತ ಅನಿಸ್ಕೊಳ್ತಾರೆ. ಪಾಕಿಸ್ತಾನದಲ್ಲಿ ಸಂಭವಿಸಿದ ಬಾಂಬ್ ಸ್ಫೋಟದಲ್ಲಿ ಮಾಜಿ ಸೆನೆಟರ್ ಸೇರಿ 3 ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ರಿಮೋಟ್ ಕಂಟ್ರೋಲ್ ಬಳಕೆ ಮಾಡಿ ಈ ಬಾಂಬ್ ಸ್ಫೋಟ ಮಾಡಲಾಗಿದೆ. ಘಟನೆ ವೇಳೆ ಸೆನೆಟರ್ ಹಿದಾಯತ್ತುಲ್ಲಾ ಖಾನ್ ಮಮಂಡ್ ಬಜೋರ್ ಪ್ರದೇಶದ ದಾಮೋದಲಾ ಪ್ರದೇಶದಲ್ಲಿದ್ದರು ಅಂತ ಹೇಳಲಾಗಿದೆ. ಅವರು ಉಪಚುನಾವಣೆಯಲ್ಲಿ ತಮ್ಮ ಸೋದರಳಿಯ ನಜೀಬುಲ್ಲಾ ಖಾನ್ ಪರ ಪ್ರಚಾರ ನಡೆಸ್ತಾ ಇದ್ರು. ಪಾಕಿಸ್ತಾನದ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ ಜುಲೈ 12 ಉಪಚುನಾವಣೆ ನಡೆಯಲಿದೆ. ಅಫ್ಘಾನಿಸ್ತಾನ ಪಾಕಿಸ್ತಾನ ಗಡಿಯಿಂದ 45 ಕಿಲೋಮೀಟರ್ ದೂರದಲ್ಲಿರೋ ಬುಡಕಟ್ಟು ಪ್ರದೇಶದಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಮುಖ್ಯಮಂತ್ರಿ ಅಲಿ ಅಮೀನ್ ಗೋಂಡಾಪುರ ಮತ್ತು ಮುಖ್ಯ ಕಾರ್ಯದರ್ಶಿ ನದೀಮ್ ಅಸ್ಸಾಂ ಚೌಧರಿ ಕೂಡ ಈ ಸ್ಫೋಟವನ್ನು ಖಂಡಿಸಿದ್ದಾರೆ. ಮುಖ್ಯಮಂತ್ರಿ ಅಲಿ ಅಮೀನ್ ಅವರು ಪ್ರಕರಣದ ಪ್ರತಿಯೊಂದು ಅಂಶವನ್ನು ತನಿಖೆ ಮಾಡಿ ಪ್ರಾಂತೀಯ ಪೊಲೀಸರಿಂದ ವರದಿ ಕೇಳಿದ್ದಾರೆ. ಬೈಡನ್ ಹಾಗೂ ಟ್ರಂಪ್ ನಡುವೆ ನಡೆದ ಮುಖಾಮುಖಿ ಚರ್ಚೆಯ ಬಳಿಕ ನಡೆದ ಹೊಸ ಸಮೀಕ್ಷಾ ವರದಿ ಹೊರಬಿದ್ದಿದೆ. ಅಮೆರಿಕದ ಅಧ್ಯಕ್ಷ ಡೆಮಾಕ್ರೆಟಿಕ್ ಪಕ್ಷದ ಜೋ ಬೈಡನ್ ಅವರಿಗಿಂತನೂ ರಿಪಬ್ಲಿಕ್ನ ಪಕ್ಷದ ಪ್ರತಿಸ್ಪರ್ಧಿ ಡೊನಾಲ್ಡ್ ಟ್ರಂಪ್ ಅವರು 6% ಮುನ್ನಡೆ ಗಳಿಸಿದ್ದಾರೆ ಅಂತ ದಿ ವಾಲ್ ಸ್ಟ್ರೀಟ್ ಜರ್ನಲ್ ಸಮೀಕ್ಷೆ ತಿಳಿಸಿದೆ. ಟ್ರಂಪ್ ಅವರು 48% ಮತದಾರರ ಬೆಂಬಲವನ್ನು ಹೊಂದಿದ್ದು ಬೈಡನ್ ಅವರಿಗೆ 42% ಬೆಂಬಲ ಇದೆ. ಕಳೆದ ಫೆಬ್ರವರಿಯಲ್ಲಿ ಇಬ್ಬರ ನಡುವಣ ಅಂತರ ಕೇವಲ 2% ಹೆಚ್ಚಾಗಿದೆ.
ಮಾಡಬೇಕಾಗಿತ್ತು. ಆ ಮೂಲಕ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಬೈಡನ್ಗಿಂತನೂ ಟ್ರಂಪ್ ಮತ್ತಷ್ಟು ಮುನ್ನಡೆ ಸಾಧಿಸಿದ್ದಾರೆ ಅಂತ ವರದಿ ಹೇಳಿದೆ. ದಿ ವಾಲ್ ಸ್ಟ್ರೀಟ್ ಜರ್ನಲ್ ಇತ್ತೀಚೆಗಿನ ಸಮೀಕ್ಷೆಯ ಪ್ರಕಾರ ಎರಡನೇ ಅವಧಿಗೆ ಸರ್ಕಾರ ನಡೆಸೋದಕ್ಕೆ ಬೈಡನ್ ಅವರಿಗೆ ತುಂಬಾ ವಯಸ್ಸಾಗಿದೆ ಅಂತ 80% ಮಂದಿ ಅಭಿಪ್ರಾಯ ಪಡ್ತಾರೆ ಅಂತ ಹೇಳಿದೆ. ಸಮೀಕ್ಷೆಯ ಪ್ರಕಾರ ಅಮೆರಿಕದ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಸಹ ಅಷ್ಟೊಂದು ಜನಪ್ರಿಯವಾಗಿಲ್ಲ ಅಂತ ಹೇಳಿದೆ. ಇವೆಲ್ಲವೂ ಅಧಿಕಾರ ಮರಳಿ ಪಡೆಯುವ ಇರಾದೆ ಹೊಂದಿರೋ ಡೆಮಾಕ್ರಾಟಿಕ್ ಪಕ್ಷಕ್ಕೆ ಎಚ್ಚರಿಕೆಯ ಕರೆ ಗಂಟೆಯಾಗಿದೆ ಅಂತ ತಿಳಿಸಿದೆ. ಬ್ರಿಟನ್ ಸಂಸತ್ತಿಗೆ ಜುಲೈ 4 ಮತದಾನ ನಡೀತಾ ಇದೆ. ಇಂದೇ ಫಲಿತಾಂಶ ಹೊರಬೀಳಲಿದೆ. ಈಗಾಗಲೇ ಚುನಾವಣಾ ಪೂರ್ವ ಸಮೀಕ್ಷೆಗಳು ಆರಂಭವಾಗಿದೆ. 14 ಕನ್ಸರ್ವೇಟಿವ್ ಪಕ್ಷದ ಅಧಿಕಾರ ಕೊನೆಗೊಳ್ಳಲಿದೆ ಅಂತ ಸಮೀಕ್ಷೆಗಳು ಅಂದಾಜಿಸಿವೆ. ಈ ಬಾರಿಯ ಚುನಾವಣೆಯಲ್ಲಿ ಭಾರತ ಮೂಲದ ಹಲವು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಭಾರತದ ಪಾಲಿಗೂ ಈ ಫಲಿತಾಂಶ ಪ್ರಾಮುಖ್ಯತೆ ಪಡೆದಿದೆ. ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ಅವರು ಅವಧಿಗೂ ಮೊದಲೇ ಚುನಾವಣೆ ಘೋಷಣೆ ಮಾಡಿದ್ರು. ಇದು ಬಹುಜನರ ಅಚ್ಚರಿಗೆ ಕಾರಣ ಆಗಿತ್ತು. ಚುನಾವಣೆ ಘೋಷಣೆಯಾದಾಗಿನಿಂದನೂ ಲೇಬರ್ ಪಕ್ಷ ಬಹುಮತದೊಂದಿಗೆ ಅಧಿಕಾರಕ್ಕೆ ಏರಲಿದೆ ಅಂತ ಅಂದಾಜಿಸಲಾಗಿತ್ತು. ಪ್ರಚಾರ ಅಂತ್ಯ ಆಗೋ ಹೊತ್ತಿನಲ್ಲಿ ಕೀರ್ ಸ್ಟಾಮರ್ ಅವರು ಭಾರೀ ಬಹುಮತದೊಂದಿಗೆ ಪ್ರಧಾನಿ ಆಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿಶೇಷ ಏನಂದ್ರೆ ಕನ್ಸರ್ವೇಟಿವ್ ಪಕ್ಷದ ಹಲವು ಸಚಿವರುಗಳೇ ಲೇಬರ್ ಪಕ್ಷ ಸೂಪರ್ ಮೆಜಾರಿಟಿಯೊಂದಿಗೆ ಅಧಿಕಾರಕ್ಕೆ ಬರಲಿದೆ ಅಂತ ಹೇಳ್ತಾ ಇದ್ದಾರೆ. ಚುನಾವಣಾ ಪೂರ್ವ ಸಮೀಕ್ಷೆಗಳು ಲೇಬರ್ ಪಕ್ಷಕ್ಕೆ ಬಹುಮತ ನೀಡಿವೆ. ಇದನ್ನೇ ಪ್ರಚಾರ ತಂತ್ರವಾಗಿಸಿಕೊಂಡ ಕನ್ಸರ್ವೇಟಿವ್ ಪಕ್ಷ ಲೇಬರ್ ಪಕ್ಷಕ್ಕೆ ಭಾರೀ ಬಹುಮತ ಸಿಗಲಿದೆ. ಅವರು ನಿಮ್ಮ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸಲಿದ್ದಾರೆ. ಇದರಿಂದ ತಪ್ಪಿಸ್ಕೊಳ್ಬೇಕು ಅಂದರೆ ನಮಗೆ ಮತ ನೀಡಿ ಅಂತ ಹೇಳ್ತಾ ಇದ್ದಾರೆ. ಪ್ರಧಾನಿ ರಿಷಿ ಸುನಕ್ ಅವರು ಕೂಡ ಬುಧವಾರ ಇದನ್ನೇ ಹೇಳಿದ್ದಾರೆ. ಹವಾಮಾನ ಬದಲಾವಣೆಯ ಪರಿಣಾಮದಿಂದ ಚೀನಾದಲ್ಲಿ ಬಿಸಿಲು ತೀವ್ರ ಶಾಖದ ಅಲೆಗಳು ಹೆಚ್ಚಾಗಲಿವೆ. ಅಲ್ಲದೆ ಅನಿರೀಕ್ಷಿತ ಮಳೆಯೂ ಕೂಡ ಸುರಿಯಲಿದೆ ಅಂತ ಚೀನಾದ ಹವಾಮಾನ ಬ್ಯೂರೋ ಗುರುವಾರ ತಿಳಿಸಿದೆ. ಅತಿಯಾದ ತಾಪಮಾನದಿಂದ ಚೀನಾದ ಜನರು ಬಳಲ್ತಾ ಇದ್ದಾರೆ. ಚೀನಾದ ಹವಾಮಾನ ವಿಭಾಗ ಪೂರ್ವ ಚೀನಾ ಮತ್ತು ಕ್ಸಿನ್ಜಿಯಾಂಗ್ನ ವಾಯವ್ಯ ಪ್ರದೇಶದಲ್ಲಿ 1.7-2.8 degrees Celsius ತಾಪಮಾನ ಹೆಚ್ಚಾಗಬಹುದು. ಇದು 30 ದೇಶಾದ್ಯಂತ ಗರಿಷ್ಠ ತಾಪಮಾನ ಆಗಲಿದೆ ಅಂತ ಹೇಳಿದೆ. ಕಳೆದ ವರ್ಷ ಸರಾಸರಿ ರಾಷ್ಟ್ರೀಯ ತಾಪಮಾನ ಕೂಡ ಹೆಚ್ಚಳವಾಗಿತ್ತು. ಚೀನಾವು ತನ್ನನ್ನ ವಿಶ್ವದ ಅತ್ಯಂತ ಹೆಚ್ಚು ಹವಾಮಾನ ದುರ್ಬಲ ರಾಷ್ಟ್ರಗಳಲ್ಲಿ ಒಂದು ಅಂತ ಹೇಳಿಕೊಂಡಿದೆ. ಜಾಗತಿಕ ಸರಾಸರಿಗಿಂತ ವೇಗವಾಗಿ ಏರ್ತಾ ಇರೋ ತಾಪಮಾನ ಸಮುದ್ರ ಮಟ್ಟಗಳಿಗೆ ಹೊಂದಿಕೊಳ್ಳೋದಕ್ಕೆ ಚೀನಾ ಒತ್ತಡಕ್ಕೆ ಒಳಗಾಗ್ತಾ ಇದೆ. ಪ್ಯಾಲೆಸ್ತೀನ್ ಪರ ಪ್ರತಿಭಟನಾಕಾರರು ಗುರುವಾರ ಆಸ್ಟ್ರೇಲಿಯಾದ ಕ್ಯಾನ್ಬೆರಾದಲ್ಲಿರುವ ಸಂಸತ್ ಭವನದ ಮೇಲ್ಛಾವಣಿಯ ಮೇಲೆ ನಿಂತು ಪ್ಯಾಲೆಸ್ತೀನ್ ಪರ ಪ್ರತಿಭಟನೆ ನಡೆಸಿದ್ದಾರೆ. ಪ್ಯಾಲೆಸ್ತೀನ್ ಸ್ವತಂತ್ರಗೊಳ್ಳಿ ಎಂಬ ಬ್ಯಾನರ್ ಹಿಡಿದು ಪ್ರದರ್ಶನ ಮಾಡಿದ್ದಾರೆ. ಪ್ಯಾಲೆಸ್ತೀನ್ ಮೇಲೆ ಇಸ್ರೇಲ್ ನಡೆಸಿರೋ ಯುದ್ಧಾಪರಾಧಗಳನ್ನು ಪ್ರತಿಭಟಿಸಿದ್ದಾರೆ. ಆದರೆ ಅವರು ಸಂಸತ್ ಛಾವಣಿ ಏರಿದ್ದನ್ನು ಖಂಡಿಸಿರೋ ಸ್ಥಳೀಯ ಸಂಸದ ಇದು ಗಂಭೀರ ಭದ್ರತಾ ಉಲ್ಲಂಘನೆ ಅಂತ ಹೇಳಿದ್ದಾರೆ. ಕಪ್ಪು ಬಟ್ಟೆಗಳನ್ನು ಧರಿಸಿದ ನಾಲ್ವರು ಕಟ್ಟಡದ ಛಾವಣಿಯ ಮೇಲೆ ಸುಮಾರು 1 ಕಾಲ ನಿಂತು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನದಿಯಿಂದ ಸಮುದ್ರದವರೆಗೆ ಪ್ಯಾಲೆಸ್ತೀನ್ ಸ್ವತಂತ್ರ ಆಗಲಿ ಅಂತ ಪ್ಲೇಕಾರ್ಡ್ನ ಪ್ರದರ್ಶನ ಮಾಡಿದ್ದಾರೆ. ಪ್ರತಿಭಟನಾಕಾರರಲ್ಲಿ ಒಬ್ಬರು ಮೆಗಾಫೋನ್ನ ಬಳಸಿ ಭಾಷಣ ಮಾಡಿದ್ದಾರೆ. ಇಸ್ರೇಲಿ ಸರ್ಕಾರ ಯುದ್ಧ ಅಪರಾಧ ಎಸಗಿದೆ, ತನ್ನನ್ನು ಸಮರ್ಥಿಸಿಕೊಂಡು ಅಪರಾಧದ ಆರೋಪವನ್ನು ತಿರಸ್ಕರಿಸ್ತಾ ಇದೆ. ಅವರು ಕ್ರೌರ್ಯವನ್ನು ನಾವು ಮರೆಯೋದಿಲ್ಲ, ಕ್ಷಮಿಸೋದಿಲ್ಲ ಮತ್ತು ಪ್ರತಿರೋಧವನ್ನು ಮುಂದುವರಿಸ್ತೇವೆ ಅಂತ ಹೇಳಿದ್ದಾರೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.